ನೀವು ನೋಡ್ತಾ ಇದ್ದೀರಿ ಎ ನೈನ್ ನ್ಯೂಸ್, ನಾನು ಅಮೀನ್ ಸೇಖ್. ಅಂತ್ಯ ಸಂಸ್ಕಾರ ವೇಳೆ ಪಟಾಕಿ ಕಿಡಿ ಸಿಡಿದ ಪರಿಣಾಮ ತೋಟದ ವಸತಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದ ತೋಟದ ವಸತಿಯಲ್ಲಿ ಸೋಮವಾರ ಸಂಜೆ ನಡೆದಿದೆ. ಬೆಂಕಿ ಅವಘಡದಲ್ಲಿ 6 ಬೈಕ್ಗಳು ಭಸ್ಮವಾಗಿವೆ. ಜಯನಗೌಡ ಪಾಟೀಲ್ ಎಂಬುವರಿಗೆ ಸೇರಿದ ವಸತಿಯಲ್ಲಿ ಘಟನೆಯಿಂದ ಅಪಾರ ಹಾನಿಯಾಗಿದೆ. ಬೆಂಕಿ ಅವಘಡದಲ್ಲಿ ಗುಡಿಸಲಿನಲ್ಲಿದ್ದ 10 ಚೀಲ ತೊಗರಿ ಸೇರಿದಂತೆ ಅನೇಕ ವಸ್ತುಗಳು ಹಾನಿಯಾಗಿವೆ. ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಭದ್ರಕೋಟಿಯವರು ಸರಿ ಹೋಗಿದ್ದರ ಸಂಬಂಧ, ಇಲ್ಲೆಲ್ಲರೂ ಬಂದಿರೋ ಸಂಬಂಧ ಏನೋ ಆಕಸ್ಮಿಕವಾಗಿ ಬೆಂಕಿ ಹತ್ತಿ ಇಲ್ಲೊಂದು 6 ಸೈಕಲ್ ಮೋಟ್ರು ಮತ್ತು ಇದೊಂದು ಕುರಿ ಶೆಡ್ ಸುಟ್ಟು, ಕುರಿ ಶೆಡ್ನಲ್ಲಿ ಕುರಿ ಶೆಡ್ ಅಷ್ಟೇ ಇದ್ದಿಲ್ಲ, ಕಾಳು ಕಡಿದ್ದು ಸ್ವಲ್ಪ ರೊಕ್ಕ ಇದ್ದು ತೊಗರಿದ್ದು ಮೆಕ್ಕೆಜೋಳ ಇದ್ದು ಕನಿಷ್ಠ ಒಂದು 3-4 ಲಕ್ಷ ರೂಪಾಯಿ ಹಾನಿಯಾಗಿದೆ. 4-5 ಲಕ್ಷ ರೂಪಾಯಿ ತನಕ ಹಾನಿಯಾಗಿದೆ. ಮತ್ತು ಸೈಕಲ್ ಮೋಟ್ರದ್ದು ಒಂದು 6-7 ಲಕ್ಷ ತನಕ ಹಾನಿಯಾಗಿದೆ. ಇದನ್ನೆಲ್ಲ ಸರ್ಕಾರ ಪರಿಹಾರ ಕೊಡಬೇಕಂಥೇಳಿ ಅವರಲ್ಲಿ ಮನವಿಯನ್ನು ಮಾಡಿ ಇಲ್ಲಿ ಎಲ್ಲರೂ ಬಂದು ಎಲ್ಲ ವಿಸಿಟ್ ಮಾಡಿದರು. ತಲಾಟಿಯವರು ಬಂದಿದ್ದರು, ಆಮೇಲೆ ಅಗ್ನಿಶಾಮಕದವರು ಬಂದಿದ್ದರು, ಈಗ ಮತ್ತು ನಮ್ಮ ಬಿ ಡಿ ಪಾಟೀಲ್ ಸರ್ ಬಂದಿದ್ದರು. ಎಲ್ಲರೂ ನಾವು ಅವ್ರು ಕೂಡ್ಕೊಂಡ್ರೆ ಒಂದು ವಿಚಾರಣೆ ಮಾಡಿ ಎಲ್ಲರಿಗೂ ಒಂದು ಘೋಷಣೆ ಇದು ಮಾಡೋದು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಇದು ಮಾಡ್ಕೇಳಿ ಸಾರಿಗೆ ಇಲಾಖೆ ಅವರಿಗೆ ಎಲ್ಲ ಬರಬೇಕಂತೇಳಿ ತಮ್ಮಲ್ಲಿ ಎಲ್ಲರಿಗೆಲ್ಲಿ ವಿನಂತಿ ಮಾಡ್ತೀವಿ. ಒಳ್ಳೆ ಸುದ್ದಿಗಾಗಿ ನೋಡ್ತಾ ಇರ್ರಿ ಎ ನೈನ್ ನ್ಯೂಸ್ ಬಿಜಾಪುರ್.